The liquidation of companies. Four semester ACA question paper ಅಲ್ಲಿ ನಮ್ಗೆ ಒಂದು 12 marks question ಇದೆ. ಈ ಕ್ವಶನ್ ಎಷ್ಟು ಈಸಿ ಆಗಿದೆ ಅಂತಂದ್ರೆ ಬಹಳ ಈಸಿ ಆಗಿದೆ. ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ಅರ್ಥ ಮಾಡ್ಕೋಣ, ಸೊ ದಟ್ ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಉಂಡಾ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st of March 2022 ಅಂಡ್ ಇಟ್ಸ್ ಪೊಸಿಷನ್ ಆಸ್ ಫಾಲೋಸ್. ಈಕ್ವಿಟಿ 5,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್, 60 ರುಪೀಸ್ ಪೇಡ್ ಅಪ್, 3 lakh ರುಪೀಸ್. ನೋಡಿ, 100 ರೂಪಾಯಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? 60 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, ಇನ್ನೂ 40 ರೂಪಾಯಿ ಕೊಡಬೇಕಾಗಿದೆ. 3,005% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್, 3 lakh ರುಪೀಸ್. ಇವರು ಫುಲ್ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಶೇರ್ಸ್. ಸೆಕ್ಯೂರ್ಡ್ ಲೋನ್ ಅಗೇನೆಸ್ಟ್ ಬಿಲ್ಡಿಂಗ್ 45,000, ಟ್ಯಾಕ್ಸ್ ಪೇಯಬಲ್ 28,000, ಅದರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000. ನೋಡಿ, ಟೋಟಲ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಬಂದು 28,000 ಟ್ಯಾಕ್ಸ್ ಕೊಡಬೇಕಾಗಿದೆ, ಹಾಗೆ ಅದರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000 ಇದೆ. ಒಟ್ಟು ಎಷ್ಟಾಯ್ತು? 40,000 ರುಪೀಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯ್ತು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಯಾವುದೇ ಸೆಕ್ಯೂರಿಟಿ ಕೊಡದಾಗೆ ತಗೊಂಡಿರೋ ಲೋನ್, 68,000. ಬಿಲ್ಸ್ ಪೇಬಲ್ 22,000, ಇದು ಕೂಡ ಯಾವುದೇ ಸೆಕ್ಯೂರಿಟಿ ಕೊಟ್ಟರಲ್ಲ. ಅಲ್ಲಿಗೆ ಟೋಟಲ್ 90,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗಿದೆ. ಅಸೆಟ್ಸ್ ಬಿಲ್ಡಿಂಗ್ 1,20,000 ರೂಪಾಯಿ ಮಾರಿದ್ವಿ. ನೋಡಿ, 1,20,000 ರೂಪಾಯಿ ಬಿಲ್ಡಿಂಗ್ಗೆ ನಾವು ಲೋನ್ ಎಷ್ಟು ತಗೊಂಡಿದೀವಿ? ಸೆಕ್ಯೂರ್ಡ್ ಲೋನ್ ಅಗೇನೆಸ್ಟ್ ಬಿಲ್ಡಿಂಗ್ 45,000 ತಗೊಂಡಿದ್ವಿ. ನೋಡಿ, 45,000 ರೂಪಾಯಿ ಸಾಲಕ್ಕೆ 1,20,000 ರೂಪಾಯಿ ಬಿಲ್ಡಿಂಗ್ ನ ಕೊಟ್ಟಿದೀವಿ. ಫುಲ್ಲಿ ಸೆಕ್ಯೂರಿಟಿ ತಾನೇ ಅದು, ಅಲ್ಲಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫಸ್ಟ್ ಐಟಮ್. ಅದರ್ ಅಸೆಟ್ಸ್ 380,000 ಸೇಲ್ ಆಗಿದೆ. ಲಿಕ್ವಿಡೇಷನ್ ಅಮೌಂಟ್ ಎಂಟ್ ರುಪೀಸ್, ಎಕ್ಸ್ಪೆನ್ಸಸ್ 2,500, ಲೀಗಲ್ ಎಕ್ಸ್ಪೆನ್ಸಸ್ 1,500, ಲಿಕ್ವಿಡೇಟರ್ ಎಂಟೈಟಲ್ ರೆಮ್ಯುನರೇಷನ್ ಫಿಕ್ಸ್ಡ್ ಅಮೌಂಟ್ 20,000, 6% ಅಮೌಂಟ್ ಪೇ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬೋತ್ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್, 4% ಆಫ್ ದ ಟೋಟಲ್ ಅಮೌಂಟ್ ಅಸೆಟ್ಸ್ ರಿಯಲೈಸ್, ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವರ್ ಇನ್ ಅರಿಯರ್ಸ್ ಫಾರ್ 2 years ಅಂತ ಹೇಳ್ತಾರೆ. ಎಷ್ಟು ವರ್ಷ ಬಾಕಿ ಇದೆ ಅಂತ ಡಿವಿಡೆನ್ಸ್? 2 years ಬಾಕಿ ಇದೆ. ಈಗ ಫಸ್ಟ್ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಸೇಲ್ ಆಗುತ್ತೆ, ನಮ್ಮ ಹತ್ರ ಕ್ಯಾಶು ಬ್ಯಾಂಕ್ ಬ್ಯಾಲೆನ್ಸ್ ಏನು ಇರಲಿಲ್ಲ, ಕರೆಕ್ಟ್ ಏನಪ್ಪ? ನೋಡಿ, ಅಸೆಟ್ಸ್ ರಿಯಲೈಸ್ಡ್ ಅಲ್ಲಿ ಬಿಲ್ಡಿಂಗ್ 1,20,000 ಗೆ ಸೇಲ್ ಮಾಡಿದ್ವಿ, ಅದರ್ ಅಸೆಟ್ಸ್ ಅನ್ನ 3,80,000 ರುಪೀಸ್ ಗೆ ಮಾರಿದೀವಿ. ಅಲ್ಲಿಗೆ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 5 lakh ರೂಪಾಯಿ ದುಡ್ಡು ಬಂದಿದೆ. ಎಷ್ಟು ಬಂದಿದ್ಯಪ್ಪ? 5 lakh ಬಂದಿದೆ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ ಅಗೇನೆಸ್ಟ್ ಬಿಲ್ಡಿಂಗ್ 45,000 ರುಪೀಸ್ ಫಸ್ಟ್ ಕೊಟ್ಬಿಟ್ಟಿದ್ವಿ, ಕರೆಕ್ಟ್ ಏನಪ್ಪ? ನೋಡಿ, 5 lakh ರೂಪಾಯಿ ದುಡ್ಡಿತ್ತು, ಅದರಲ್ಲಿ 45,000 ರೂಪಾಯಿ ಫಸ್ಟ್ ಕೊಟ್ಬಿಟ್ಟಿದ್ವಿ. ಲೀಗಲ್ ಎಕ್ಸ್ಪೆನ್ಸಸ್ 1,500 ರೂಪಾಯಿ ಆಗಿದೆಯಂತೆ, ಹಾಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,500 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,500 ಆಗಿದೆ. ರೆಮ್ಯುನರೇಷನ್ ಬಗ್ಗೆ ನೋಡಿದ್ರೆ ಫಿಕ್ಸ್ಡ್ ಅಮೌಂಟ್ 20,000 ರೂಪಾಯಿ ಫಿಕ್ಸ್ಡ್ ಅಮೌಂಟ್ ಇದೆ 20,000 ರೂಪಾಯಿ ಫಿಕ್ಸ್ಡ್ ಅಮೌಂಟ್ ಇದೆ. ಹಾಗೆ 4% ಆನ್ ಅಮೌಂಟ್, ಟೋಟಲ್ ಅಮೌಂಟ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಇದೆ. 4% ಆನ್ ಅಸೆಟ್ಸ್ ರಿಯಲೈಸ್ಡ್. ನೋಡಿ, ಒಟ್ಟು ಅಸೆಟ್ಸ್ ರಿಯಲೈಸ್ ಆಗಿರೋದು 5 lakh, ಇದರ ಮೇಲೆ 4% 20,000, ಹಾಗೆ 6% ಆನ್ ಅಮೌಂಟ್ ಪೇ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬೋತ್ ಡಿವಿಡೆಂಡ್ ಅಂಡ್ ಶೇರ್ ಕ್ಯಾಪಿಟಲ್. ಹಾಗಾದ್ರೆ 6% ಆನ್ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್, ಹಾಗೆ 6% ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ನೋಡಿ, ಡಿವಿಡೆಂಡ್ ಮೇಲೆ ಸೆಪರೇಟ್ ಆಗಿ ಮಾಡೋಣ, ಡಿವಿಡೆಂಡ್ ಮೇಲೆ ಸೆಪರೇಟ್ ಆಗಿ ಮಾಡೋಣ, ಕ್ಯಾಪಿಟಲ್ ಮೇಲೆ ಸೆಪರೇಟ್ ಆಗಿ ಮಾಡೋಣ. ನೆಕ್ಸ್ಟ್ ಡಿಬೆಂಚರ್ಸ್ ಈ ಪ್ರಾಬ್ಲಮ್ ನಲ್ಲಿ ಸದ್ಯಕ್ಕೆ ಏನು ಕೊಟ್ಟಿಲ್ಲ, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ನೋಡ್ಬೇಕು. ನೋಡಿ, ಟೋಟಲ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದ್ಯಪ್ಪ ಅಂದ್ರೆ, ಟ್ಯಾಕ್ಸ್ ಪೇಯಬಲ್ ಎಷ್ಟಿದ್ಯಪ್ಪ? 28,000 ಟ್ಯಾಕ್ಸ್ ಪೇಯಬಲ್, 28,000 ಅದರ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 12,000
12,000 40. ಒಟ್ಟು ಎಷ್ಟಾಯ್ತು? 40,000 ಆಯ್ತು. ಅಲ್ಲಿಗೆ 40,000 ರುಪೀಸ್ ಕೊಟ್ಕೊಳ್ಳೋಣ. ಇನ್ನು ದುಡ್ಡು ಬಿಟ್ಟುತ್ತೆ ಅಲ್ವಾ ನಮ್ಮ ಹತ್ರ? ಯಾಕೆಂದ್ರೆ 5 ಲಕ್ಷದಲ್ಲಿ ಇವೆಲ್ಲ ಕೊಟ್ಟರು ಇನ್ನು ಬೇಕಾದಷ್ಟು ದುಡ್ಡು ಉಳಿಯುತ್ತೆ. ಉಳಿಯುತ್ತೆ ಇಲ್ಲಮ್ಮ? ಉಳಿಯುತ್ತೆ. ಹಾಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸ್ಮ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸ್ ಇದರಲ್ಲಿ ಅನ್ಸೆಕ್ಯೂರ್ಡ್ ಅಂತಾನೆ ಕೊಟ್ಟಿದ್ದಾನೆ 68,000. ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಸ್ 68,000. ಬಿಲ್ಸ್ ಪೇಬಲ್ 22,000. ಟೋಟಲ್ 90,000. ಟೋಟಲ್ 90,000 ಕೊಡ್ಬೇಕು. ಕೊಟ್ಬಿಡೋಣ. ಕೊಡೋಣೇನಪ್ಪ? ಕೊಡೋಣ. ಅವನು ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಲಾಸ್ಟ್ ಲೈನ್ ಅಲ್ಲಿ ಡಿವಿಡೆಂಡ್ಸ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಅರಿಯರ್ಸ್ 2 ವರ್ಷ ಅಂದ್ರೆ ಬಾಕಿ ಇದೆ ಅಂತ ಡಿವಿಡೆಂಡ್ಸ್ ನೋಡಿ. ಒಟ್ಟು ನಮ್ಮ ಹತ್ರ ಕ್ಯಾಲ್ಕುಲೇಷನ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಿದು ಪ್ರಿಫರೆನ್ಸ್ ಡಿವಿಡೆಂಡ್ ನೋಡಿ. ಒಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 ಲಕ್ಷ ರೂಪಾಯಿ ಇದೆ. 3 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದೀವಿ ಪಬ್ಲಿಕ್ ಇಂದ. ಅವ್ರಿಗೆ ನಾವು 5% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದ್ವಿ. 15,000. 2 ವರ್ಷಕ್ಕೆ ಒಟ್ಟು ಎಷ್ಟಾಯ್ತು? 30,000 ಆಯ್ತು. ಕರೆಕ್ಟ್ ಏನಪ್ಪ? ಫಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಬಿಡೋಣ. ಈ 30,000 ಮೇಲೆ 6% ಹಾಗೆ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋಣ. 1,800 ರೂಪಾಯಿ ಬರುತ್ತೆ. ಕರೆಕ್ಟ್ ಏನಪ್ಪ? ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ಒಟ್ಟು 3 ಲಕ್ಷ ಕೊಡಬೇಕು. ನನ್ನ ಹತ್ರ ಅಷ್ಟು ದುಡ್ಡು ಇದೆಯಾ ಇಲ್ವಾ ಅದನ್ನ ನೋಡ್ಬೇಕು. ನೋಡಿ 5 ಲಕ್ಷದಲ್ಲಿ ಇವೆಲ್ಲ ಮೈನಸ್ ಮಾಡಿ, ಅವೆಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ನೋಡಿ. 10, 18, 1 ನೋಡಿ 2,50,800 ರೂಪಾಯಿ ಆಲ್ರೆಡಿ ಪೇಮೆಂಟ್ ಮಾಡ್ಬಿಟ್ಟಿವಿ. ಕರೆಕ್ಟಾ? ನಮ್ಮ ಹತ್ರ ಇರೋ ದುಡ್ಡು ಅವೈಲೇಬಲ್ ದುಡ್ಡು ಎಷ್ಟಪ್ಪ ಇದೆ? 5 ಲ್ಯಾಕ್ಸ್ ಇದೆ. ಕರೆಕ್ಟಾ? ಹಾಗಾದ್ರೆ ನಮ್ಮ ಹತ್ರ ಇನ್ನು ಎಷ್ಟು ಉಳಿಯುತ್ತಪ್ಪ? 2,49,200 ರೂಪಾಯಿ ಉಳಿಯುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ನೋಡಿ ನಾನು ಬಾಯಿನಲ್ಲಿ ಕಟ್ತಿದ್ದೀನಿ, ನೀವು ಕೈನಲ್ಲಿ ಕಟ್ತಾ ಇದ್ದೀರಾ. ಅಷ್ಟೇ ಕರೆಕ್ಟಾಗಿ ಬರ್ತಾರೆ. ಅಲ್ಲಿಗೆ ಇಷ್ಟು ದುಡ್ಡಿತ್ತು, ಇಷ್ಟು ದುಡ್ಡಿತ್ತು ಪೇಮೆಂಟ್ ಮಾಡಿರೋದು. ಇಲ್ಲಿವರೆಗೂ ಮಾಡಿರೋ ಪೇಮೆಂಟ್ 2,50,800 ರೂಪಾಯಿ. ಇನ್ನು ಉಳಿದಿರೋದು ಎಷ್ಟು? 2,49,800. ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕಾಗಿರೋದು 3 ಲಕ್ಷ. ಹೌದಾ? ನಮ್ಮ ಹತ್ರ ಉಳ್ಕೊಂಡಿರೋ ದುಡ್ಡು ಎಷ್ಟು? 2,49,800. ಹಾಗಾದ್ರೆ ಫುಲ್ ಕೊಡಕ್ ಆಗುತ್ತಾ? ಆಗಲ್ಲ. ಆದ್ರೆ ಅವ್ರೇನ್ ಹೇಳಿದ್ದಾರೆ, ರೆಮ್ಯುನರೇಷನ್ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತೀವಿ ಅದ್ರ ಮೇಲೆ 6% ರೆಮ್ಯುನರೇಷನ್ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ನಮ್ಮ ಹತ್ರ ಇರೋ ದುಡ್ಡು ನೋಡಿದ್ರೆ ಬರೀ 2,49,200. ಸರಿ, ಇದು 60 ರೂಪೀಸ್ ಮಾತ್ರ ಬೇಡಪ್ಪ. ಆ ದುಡ್ಡನ್ನ ಅವ್ನ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿಲ್ಲ. ಸಾಲದೆ ಬಂದ್ರೆ ಈಕ್ವಿಟಿ ಕ್ಯಾಪಿಟಲ್ ತಗೊಳ್ಳಿ ಅಂತ ಏನು ಹೇಳಿಲ್ಲ. ಇನ್ನೊಂದು, ಈಕ್ವಿಟಿ ಕ್ಯಾಪಿಟಲ್ ಕೊಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಅಸೆಟ್ಸ್ ಎಷ್ಟಿದೆ ನಮಗೆ ಬರುತ್ತಾ ಇಲ್ವಾ ಅಂತ. ಅವರು 40 ರೂಪಾಯಿ ಇಸ್ಕೊಂಡು ಅದು ಬರಲಿಲ್ಲ ಅಂದ್ರೆ ಹೌದಾ ಇಲ್ವೋ? ಸೊ ಅದಕ್ಕೆ ಪ್ರಾಬ್ಲಮ್ ನಲ್ಲಿ ಸಾಲದೆ ಬಂದ್ರೆ ಈಕ್ವಿಟಿ ಶೇರ್ಸ್ ಹತ್ರ ತಗೊಳ್ಳಿ ಅಂತ ಹೇಳಿದ್ರೆ ಮಾತ್ರ ತಗೋಣ, ಇಲ್ಲ ಅಂದ್ರೆ ಬೇಡ. ಹಾಗಾದ್ರೆ ಈ ಅಮೌಂಟ್ ಅಲ್ಲಿ 6% ಡಿವಿಡೆಂಡ್ ಕೊಡಬೇಕು, 100% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ಒಟ್ಟು ಎಷ್ಟಾಯ್ತು? 106 ಆಯ್ತು. ಹಾಗಾದ್ರೆ 2,49,200 × 6/106 ಎಷ್ಟು ಬರುತ್ತೆ ಹೇಳಿ? 14,105 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಇನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 2,49,200 ಅಲ್ಲಿ 100/106 ಇವ್ರಿಗೆ ಎಷ್ಟು ಬರುತ್ತೆ ಹೇಳಿ? 2,35,095 ರೂಪೀಸ್. ಹಾಗಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ
ಒಂದು ರೂಪಾಯಿ ಸಿಗೋದಿಲ್ಲ. ಕರೆಕ್ಟಾ? ಯಾಕೆ ಅಂದ್ರೆ ಕೊಡಬೇಕಾಗಿರೋ ಪ್ರಿಫರೆನ್ಸಿಯಸ್ ಗೆ 300,000 ಎಷ್ಟು ಕೊಡ್ತಾ ಇದೀವಿ? 235,095 ರೂಪಾಯಿ. ಹಾಗಾದ್ರೆ 235,095 ಡಿವೈಡೆಡ್ ಬೈ ಕೊಡಬೇಕಾಗಿರೋದು 300,000. ನೀವು ಹೇಳಿ ಎಷ್ಟು ಸಿಗುತ್ತೆ ಒಬ್ಬೊಬ್ಬರಿಗೆ? 0.78. ಅಂದ್ರೆ ಒಂದು ರೂಪಾಯಿ ಕೊಟ್ಟಿರ್ತಕ್ಕಂತ ಪ್ರಿಫರೆನ್ಸ್ ಏರ್ ಒಬ್ಬರಿಗೆ 78 ಪೈಸೆ ಸಿಗುತ್ತೆ. ಹೌದಾ? 100 ರೂಪಾಯಿ ಕೊಟ್ಟರು ಪ್ರಿಫರೆನ್ಸ್ ಏರ್ ಒಬ್ಬರಿಗೆ 0.78 ಅಂದ್ರೆ 78 ರೂಪೀಸ್ ಸಿಗುತ್ತೆ. ಅರ್ಥ ಆಗ್ತಿದ್ಯ? ಇನ್ನು ಎಷ್ಟು ರೂಪಾಯಿ ಲಾಸು? 22 ರೂಪಾಯಿ ಲಾಸ್. ಅರ್ಥ ಆಗ್ತಿದ್ಯಾ? ಅಷ್ಟಾದ್ರೂ ಬರ್ತಾ ಇದೆ ಪಾಪ ಈಕ್ವಿಟಿ ಶೇರ್ ಹೋಲ್ಡರ್ಗೆ 300,000 ಒಂದು ಪೈಸೆನೂ ಬರ್ತಾ ಇಲ್ಲ. ಹೌದಾ? ಸೊ ಹಾಗಾದ್ರೆ ಇದೇನು ಇಲ್ಲ, ಇದು 5 ಲ್ಯಾಕ್ಸ್. ಅರ್ಥ ಆಯ್ತೇನು? ಆಯ್ತೇನಪ್ಪ ಎಲ್ಲಾರ್ಗು? ಅರ್ಥ ಆಯ್ತಾ ಇಲ್ಲ? ಇದಕ್ಕೆ 12 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್? 12 ಮಾರ್ಕ್ಸ್.